ಹೊಸ ವರ್ಷದಂದು ಸಿಂಹದ ಮರಿ ದತ್ತು ಪಡೆದ ನಟ ವಸಿಷ್ಠ ಸಿಂಹ ರಾಜ್ಕುಮಾರ್ ಎಂಬ 8 ತಿಂಗಳ ಸಿಂಹದ ಮರಿಗೆ ಇನ್ಮುಂದೆ ಸಿಗುತ್ತೆ ವಿಶೇಷ ಆರೈಕೆ ಮಹಾಮಾರಿ ಕೊರೋನಾ ಭೀತಿ ನಡುವೆ 2021 ರ ಹೊಸ ವರ್ಷಾಚರಣೆಯನ್ನು ಎಲ್ಲರೂ ಸರಳವಾಗಿ ಸಂಭ್ರಮಿಸಿ ಬರಮಾಡಿಕೊಂಡಿದ್ದಾರೆ ಆದರೆ ಕನ್ನಡದ ನಟರೊಬ್ಬರು ಸಿಂಹದ ಮರಿಯನ್ನು ದತ್ತು ಪಡೆಯುವ ಮೂಲಕ ಹೊಸ ವರ್ಷವನ್ನು ಭಿನ್ನ ಮತ್ತು ಅರ್ಥಗರ್ಭಿತವಾಗಿ ಆಚರಿಸಿದ್ದಾರೆ ಅಷ್ಟಕ್ಕೂ ಹೊಸ ವರ್ಷದಂದು ಸಿಂಹದ ಮರಿ ದತ್ತು ಪಡೆದ ಕನ್ನಡದ ನಟ ಯಾರು ಅಂತೀರಾ ಹೌದು ಕನ್ನಡದ ಖ್ಯಾತ ನಟ ವಸಿಷ್ಠ ಸಿಂಹ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 8 ತಿಂಗಳದ ಸಿಂಹದ ಮರಿಯೊಂದನ್ನು ದತ್ತು ಪಡೆಯುವ ಮೂಲಕ ಈ ಬಾರಿಯ 2021 ರ ಹೊಸ ವರ್ಷಾಚರಣೆಗೆ ಹೊಸ ಮೆರುಗನ್ನು ನೀಡಿದ್ದಾರೆ ಇನ್ನು ವಸಿಷ್ಠ ಸಿಂಹ ದತ್ತು ಪಡೆದಿರುವ ಸಿಂಹದ ಮರಿ ರಾಜ್ಕುಮಾರ್ ಹುಟ್ಟಿದ ದಿನ ಅಂದರೆ ಏಪ್ರಿಲ್ 24 ರಂದು ಜನಿಸಿರುವುದು ವಿಶೇಷವಾಗಿದೆ ತನ್ನ ತಂದೆ ವಿಜಯ ನರಸಿಂಹ ಎಂದು ಸಿಂಹದ ಮರಿಗೆ ನಾಮಕರಣವನ್ನು ಸಹ ಮಾಡಿದ್ದಾರೆ ಇನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅಧಿಕಾರಿಗಳಿಂದ ದತ್ತು ಸ್ವೀಕಾರ ಪ್ರಮಾಣಪತ್ರ ಸ್ವೀಕರಿಸಿ ನಟ ವಸಿಷ್ಠ ಸಿಂಹ ಮಾತನಾಡಿದರು ವನ್ಯಜೀವಿಗಳು ಪ್ರಕೃತಿಯ ಒಂದು ಬಹುಮುಖ್ಯ ಭಾಗ ಪ್ರಕೃತಿಯಿಂದ ನಾವು ಸಾಕಷ್ಟು ಪಡೆದುಕೊಂಡಿದ್ದೇವೆ ಅದರಲ್ಲಿ ಅಲ್ಪ ಪ್ರಮಾಣವನ್ನಾದರೂ ಮರಳಿಸುವ ಸಲುವಾಗಿ ಕೋವಿಡ್ ಸಂದರ್ಭದಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅಧಿಕಾರಿಗಳು ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಯಾವುದೇ ಆದಾಯವಿಲ್ಲದಿದ್ದರೂ ಪೋಷಣೆ ಮಾಡಿದ್ದನ್ನು ತಿಳಿದು ಇದೀಗ ಸಿಂಹದ ಮರಿಯನ್ನು ದತ್ತು ಪಡೆದಿದ್ದೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಾಣಿಗಳನ್ನು ದತ್ತು ಪಡೆಯುವ ಚಿಂತನೆ ಇದೆ ಜೊತೆಗೆ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕಬಿನಿ ಕಾಡಿನ ಬಗ್ಗೆ ಡಾಕ್ಯುಮೆಂಟರಿ ಸಹ ತಯಾರಿಸಲಾಗುತ್ತಿದೆ ಅಂತ ಇದೇ ಸಂದರ್ಭ ತಿಳಿಸಿದ್ರು ನ್ಯೂ ಇಯರ್ ಅಂದಾಗ ಸಾಮಾನ್ಯ ನಮಗೆ ಬರೋ ಪ್ರಶ್ನೆ ಅಂದ್ರೆ ಈ ವರ್ಷದ ರೆಸೊಲ್ಯೂಷನ್ ಏನು ಏನ್ ಮಾಡ್ತಿದ್ದೀರಾ ಈ ವರ್ಷ ಏನಾದ್ರು ಶುರು ಮಾಡ್ತಿದ್ದೀರಾ ಏನೋ ಬಿಡ್ತಿದ್ದೀರಾ ಅಂತ ಕೇಳಿದ್ರೆ ಇಷ್ಟು ವರ್ಷಕ್ಕೆ ಯಾವತ್ತು ರೆಸೊಲ್ಯೂಷನ್ ಅಂತ ಮಾಡಿರಲಿಲ್ಲ ಬಟ್ ಈ ವರ್ಷ ಮೊದಲನೇ ಸಲ ಒಂದು ರೆಸೊಲ್ಯೂಷನ್ ತಗೋಣ ಅಂತ ಅನಿಸಿ ಅಂಡ್ ಒಂದಷ್ಟು ಕಾರ್ಯಕ್ರಮಗಳು ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ವನ್ಯಜೀವಿ ಸಂರಕ್ಷಣೆ ಅಂಡ್ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸತಕ್ಕಂತ ಈ ಝೂ ಅನ್ನೋದ ಮಹತ್ವ ಏನು ಅಂತ ತಿಳಿಸತಕ್ಕಂತ ಒಂದು ವಿಚಾರಕ್ಕೆ ಒಂದಷ್ಟು ಕೆಲಸಗಳು ಮಾಡ್ತಿದೀವಿ ಹೀಗೆ ಒಂದು ಅಂದ್ರೆ ಸಾಕಷ್ಟು ವರ್ಷಗಳಿಂದ ನಾವೆಲ್ಲರಿಗೂ ವೀಕೆಂಡ್ ಅಥವಾ ಹಾಲಿಡೇ ಅಂದಾಗ ಕಾಡ್ಗೆ ಹೋಗೋದು ರೆಸಾರ್ಟ್ಗೆ ಹೋಗೋದು ಹೋಮ್ ಸ್ಟೇಗೆ ಹೋಗೋದು ಈ ತರ ನೋಡ್ತಾ ಇರ್ತೀವಿ ಅಲ್ಲಿ ಹೋದಾಗ ಅಲ್ಲಿ ಯಾವ್ದೋ ಸಫಾರಿಗೆ ಹೋಗ್ತೀವಿ ಅಲ್ಲಿ ಸೈಟಿಂಗ್ ಆಯ್ತಾ ಸ್ಪಾಟಿಂಗ್ ಆಯ್ತಾ ಅಂತ ನೋಡ್ತೀವಿ ಅಷ್ಟೇ ಅಲ್ಲಿ ಇದು ಕಾಣಿಸ್ತಾ ಇನ್ನೊಂದು ಪ್ರಾಣಿ ನೆಕ್ಸ್ಟ್ ಇನ್ಯಾವ್ದು ಕಾಣುತ್ತೆ ಹುಡ್ಕೊಂಡು ಹೋಗೋಣ ಅಥವಾ ಯಾವ್ದು ಕಾಣಿಸ್ಲಿಲ್ಲ ಅಂದ್ರೆ ಅಯ್ಯೋ ಏನು ಕಾಣಿಸ್ಲಿಲ್ಲ ಸರಿ ಇಲ್ಲ ಅನ್ಕೊಂಡು ಅದೇನೋ ಝೂಗ್ ಹೋದನ್ನ ತರ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ ಝೂಗ್ ಬಂದಾಗ ಇದೇನು ಇರ್ತಿ ಕ್ಯಾಪ್ಟಿವೇಶನ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ವೈಲ್ಡ್ ಕ್ಯಾಟ್ಸ್ ವೈಲ್ಡ್ ಅಲ್ಲಿ ಇದ್ದಾಗ ನೇಚರ್ಗೂ ಇಲ್ಲಿರ್ತಕ್ಕಂತಹ ಕ್ಯಾಟ್ಸ್ ಇಲ್ಲಿನ ನೇಚರ್ಗೂ ತುಂಬಾ ವ್ಯತ್ಯಾಸ ಇದೆ ಅದ್ರ ಬಗ್ಗೆ ಎಲ್ಲಾನು ಆ ಅರಿವು ಬರಬೇಕು ಜನರಿಗೆ ಆ ವಿಚಾರವಾಗಿ ಒಂದಷ್ಟು ಕೆಲಸಗಳು ಕೂಡ ಮಾಡ್ತಿದೀವಿ ಒಂದು ಸದ್ಯಕ್ಕೆ ಒಂದು ಡಾಕ್ಯುಮೆಂಟರಿ ರೆಡಿ ಆಗ್ತಿದೆ ಕಬಿನಿ ಕಾಡಿನ ಮೇಲೆ ಸೊ ಇಷ್ಟರಲ್ಲೇ ಆ ಡಾಕ್ಯುಮೆಂಟರಿ ಬರುತ್ತೆ ಹೊರಗಡೆ ಇನ್ನು ಅನಿರೀಕ್ಷಿತವಾಗಿ ಬಂದಿರಗಿದ್ದ ಕೊರೋನಾದಿಂದಾಗಿ ಮೃಗಾಲಯ ಬಂದಾದಂತಹ ಸಂದರ್ಭದಲ್ಲಿ ಸುಮಾರು 191 ಮಂದಿ ಮೃಗಾಲಯದ ಪ್ರಾಣಿಗಳನ್ನು ದತ್ತು ಪಡೆದುಕೊಳ್ಳುವ ಮೂಲಕ ವನ್ಯಜೀವಿಗಳ ಸಂರಕ್ಷಣೆಗೆ ನೆರವಾಗಿದ್ದರು ಇನ್ನು ನಟ ವಸಿಷ್ಠ ಸಿಂಹರವರು ಸಹ ಉದ್ಯಾನವನದ ಸಿಂಹದ ಮರಿಯೊಂದನ್ನು ದತ್ತು ಪಡೆದುಕೊಂಡಿದ್ದು ಇತರರಿಗೆ ಇದು ಮಾದರಿಯಾಗಿದೆ ಜೊತೆಗೆ ಇನ್ನಷ್ಟು ಜನ ಉತ್ತೇಜಿತರಾಗಿದ್ದಾರೆ ಹಾಗಾಗಿ ಕೊರೋನಾ ಬಳಿಕ ಸಾಕಷ್ಟು ಮಂದಿ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು ಎಂಬ ಭಾವನೆ ವ್ಯಕ್ತವಾಗಿತ್ತು ಅದರಲ್ಲೂ ಹೊಸ ವರ್ಷದಂದು ವಸಿಷ್ಠ ಸಿಂಹ ಅವರು ಸಿಂಹದ ಮರಿ ದತ್ತು ಪಡೆದದ್ದು ಹೆಚ್ಚು ಖುಷಿ ನೀಡಿದೆ ಎಂದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕಿ ವನಶ್ರೀ ವಿಪಿನ್ ಸಿಂಗ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಸೆಲೆಬ್ರಿಟೀಸ್ ಇಂದ ಅಂದ್ರೆ ಫ್ರಮ್ ದ ಫಿಲ್ಮ್ ಫ್ಯಾಟರ್ನಿಟಿ ಬಟ್ ವಿ ವೇರ್ ವೆರಿ ಹ್ಯಾಪಿ ಟು ಹ್ಯಾವ್ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಜಸ್ಟ್ 20 ಡೇಸ್ ಬ್ಯಾಕ್ ಮೇಬಿ ಅವರು ಬಂದ್ರು ಎಸ್ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಬಂದ್ರು ದೆನ್ ಮೆನಿ ಮಿನಿಸ್ಟರ್ಸ್ ಈಗ ಮಿನಿಸ್ಟರ್ ಇದ್ದಾರೆ ಅವರು ಅವರು ಕೂಡ ಬಂದ್ರು ಹೈಕೋರ್ಟ್ ಜಡ್ಜಸ್ ಬಂದ್ರು ಅವರ್ ಚೀಫ್ ಜಸ್ಟಿಸ್ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇದಕ್ಕೂ ಮೊದಲು ನಟ ದರ್ಶನ್ ಸೇರಿದಂತೆ ಹಲವು ಮಂದಿ ನಟರು ಮೈಸೂರು ಮೃಗಾಲಯದಲ್ಲಿ ಪ್ರಾಣಿಗಳನ್ನು ದತ್ತು ಪಡೆದುಕೊಂಡಿದ್ದರು ಇದೀಗ ಹೊಸ ವರ್ಷದಂದು ನಟ ವಸಿಷ್ಠ ಸಿಂಹ ಸಿಂಹದ ಮರಿಯನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಮೊದಲ ಬಾರಿಗೆ ದತ್ತು ಪಡೆದಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಾಣಿಗಳನ್ನು ದತ್ತು ಪಡೆಯಲಿ ಆ ಮೂಲಕ ವನ್ಯಜೀವಿಗಳ ಸಂರಕ್ಷಣೆಗೆ ಮುಂದಾಗಲಿ ಎಂಬುದು ಸಮಗ್ರ ಆಶಯವಾಗಿದೆ